ಲವ್ ಮತ್ತಷ್ಟು ಚೆಂದ ಆಗಬೇಕು ಅಂದರೆ ಅದಕ್ಕೊಂದು ಹಾಡಿನ ಸಾಥ್ ಇರಬೇಕು. ಅದಕ್ಕೆ ಇವತ್ತು ಬೈಟು ಕಾಫಿಯಲ್ಲಿ ನನ್ನ ಜೊತೆ ಇದ್ದಾರೆ ಖ್ಯಾತ ವಿದ್ವಾನ್ ಆರ್ ಕೆ ಪದ್ಮನಾಭ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನನಗೆ ಗೊತ್ತು ನಿಮಗೆ ಬೈಟು ಕಾಫಿ ಸಾಕಾಗಲ್ಲ ಅಂತ, ಪೂರ್ತಿ ಕಾಫಿನೇ ಬೇಕಲ್ವಾ? ಹಾಗೇನಿಲ್ಲ, ಕಾಫಿ ಇಷ್ಟ ಆದರೆ ಸ್ಟ್ರಾಂಗ್ ಆಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು, ಅದರೊಂದೇ ಒಳ್ಳೆ ಟೇಸ್ಟ್ ಇರಬೇಕು. ನನಗೆ ಆದರ್ಶ ಕಾಫಿ ಅಂದರೆ ಹಿಂದಿಂದ MTR, ಇವತ್ತಿನ ಮಯಾಸ್. ಆ ರೀತಿಯ ಒಂದು ಸ್ವಚ್ಛವಾದ ಕಾಫಿಯಿಂದ ಪ್ರಾರಂಭ ಮಾಡಿದ್ರೆ ದಿನವೆಲ್ಲ ಬಹಳ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಹೌದು 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 ಫ್ರೆಶ್ ಮೂಡ್ನೇ ಫ್ರೆಶ್. ಹೌದು ಹೌದು ಹೌದು. ಸರ್, ಈ ಹಾಡಿನ ಸುಳಿಗೆ ಸಂಗೀತದ ಸುಳಿಗೆ ಹೇಗೆ ಬಿಟ್ರಿ ನೀವು? ನನಗೆ ಮೊದಲಿಂದು ನಮ್ಮ ಊರು ಹಳ್ಳಿ ಅಲ್ವಾ, ಅಲ್ಲಿ ನಾಟಕಗಳಾಗೋದು, ಜಾನಪದ ನಾಟಕಗಳಾಗ್ಬೋದು, ಅಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸು, ವಿಕ್ರಮಾದಿತ್ಯ, ಶನಿ ಮಹಾತ್ಮೆ, ಈ ಥರ ನಾಟಕಗಳಲ್ಲಿ ಹಾಡುಗಳು ಬರೋದು, ಅದೇನೋ ನನಗೆ ತುಂಬ ಆಕರ್ಷಣೀಯವಾಗಿರೋದು ಹಾಡುಗಳು. ಅದರಲ್ಲಿ ಕ್ಲಾಸಿಸಮ್ ಇತ್ತೋ ಇಲ್ವೋ ಅನ್ನೋದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಸಂಗೀತ ಅನ್ನೋದು ನನಗೆ ಆಕರ್ಷಣೆ ನನಗೆ ಪ್ರಾರಂಭವಾಗಿದ್ದೆ ಹಳ್ಳಿಯ ನಮ್ಮ ನಾಟಕಗಳಿಂದ. ನಿಮ್ಗೆ ನಾಟಕಗಳಷ್ಟೇ ಸಿನಿಮಾಗಳು ಭಾಳ ಪ್ರೀತಿ ಅಂತ ಕೇಳಿದ್ದೀನಿ. ಸಿನಿಮಾ ತುಂಬ ಇಷ್ಟ ನನಗೆ, ಅದರಲ್ಲೂ ಈ ಪೌರಾಣಿಕ ಸಿನಿಮಾಗಳು, ಹಾಗೆ ಈ ಪುರಾಣಗಳು, ಈ ಕ್ಯಾರೆಕ್ಟರ್ಸಲ್ಲಿ ಕರ್ಣ ಆಗಬಹುದು, ಅಭಿಮನ್ಯು ಆಗಬಹುದು. ನಿಮಗೆ ರಾಮಂಗಿಂತ ರಾವಣ ತುಂಬ ಇಷ್ಟ? ರಾವಣನ ಕ್ಯಾರೆಕ್ಟ್ರು ನನಗೆ ಯಾಕೆ ಇಷ್ಟ ಆಗ್ಬಿಡ್ತು ಅಂದರೆ, ಒಂದು ಅದೊಂದು ಸಿನಿಮಾ ಬಂದಿತ್ತು. ಇವನು ಎಂಥ ಮಹಾನ್ ಭಕ್ತ ಇವನು, ಇವನು ಮಲ್ಟಿ ಟ್ಯಾಲೆಂಟೆಡ್, ಒಳ್ಳೆ ಅವನಿಗೆ ಒಳ್ಳೆ ರಸಿಕ, ಒಳ್ಳೆ ಶೌರ್ಯ, ಶೌರ್ಯ ತಪಸ್ಸು ಇದೆಲ್ಲ ನೋಡಿದಾಗ, ಆಮೇಲೆ ಸಂಗೀತ ನೋಡಿದಾಗ ಅವನು ಎಂಥ ಮಹಾನ್ ವ್ಯಕ್ತಿ ಅಂತ ಅನಿಸ್ಬಿಡುತ್ತೆ. ಇನ್ನೊಂದು ಕಡೆ ಅವನೇ ಯಜ್ಞ ಮಾಡಿಸ್ತಾನಂತೆ ರಾಮನಿಗೆ ಒಂದು ಕಡೆ ಬಂದು, ಅವಾಗ ನಿಂಗೇನು ಬೇಕು, ನನಗೆ ಗುರುದಕ್ಷಿಣೆ ಕೊಡಬೇಕಲ್ಲ, ಏನು ಬೇಕು ಅಂತ ಕೇಳಿದಾಗ ರಾವಣ ಹೇಳ್ತಾನಂತೆ, ನಿನ್ನಿಂದ ನನಗೆ ಮರಣ ಬೇಕು ಅಂತ ಕೇಳಿದಾಗ ರಾಮನಿಗೆ ನಿಜವಾಗ್ಲೂ ಎಂಥ ಮಹಾನ್ ಭಕ್ತ ಇವನು ಅನಿಸ್ಬಿಡ್ತದೆ. ಈ ಥರ ವಿಚಾರಗಳನ್ನು ನಾವು ನೋಡಿದಾಗ ರಾವಣ ಮೇಲೆ ಬಹಳ ದೊಡ್ಡ ಒಂದು ಅಭಿಪ್ರಾಯ ಬರುತ್ತೆ. ಹಾಗೆ ನಮ್ಮ ಬದುಕಿನ ಜೊತೆಗೆ ಇದೆಲ್ಲ ನನಗೆ ತುಂಬ ಇಷ್ಟವಾದಂಥದ್ದು. ಕ್ರೀಡೆ ಇವತ್ತು ನನಗೆ ಕ್ರಿಕೆಟ್ ತುಂಬ ಇಷ್ಟ. ನಮ್ಮ ಹಳೇ ನಮ್ಮ ಕಾಲಕ್ಕೆ ಹೋದರೆ GR ವಿಶ್ವನಾಥ್, ಆಮೇಲೆ ಬೂದಿ ಕುಂದ್ರನ್ ಅಂತ ಒಬ್ಬರಿದ್ದರು. ನೀವು ಕ್ರೀಡಾಪಟುನೂ ಆಗಿದ್ದೆ? ಹೌದು, ನಾನು ಕಾಲೇಜ್ ಡೇಸಲ್ಲಿ ನಾನು ಬ್ಯಾಡ್ಮಿಂಟನ್ ಕ್ಯಾಪ್ಟನ್ ಆಗಿದ್ದೆ, ನಾನು ಕಬಡ್ಡಿ ಆಡ್ತಾ ಇದ್ದೆ, ಖೋಖೋ ಆಡ್ತಾ ಇದ್ದೆ. ನನಗೆ ಇವತ್ತು ಕ್ರೀಡೆಗಳ ಬಗ್ಗೆ ತುಂಬ ವಿಶೇಷವಾದ ಆಸಕ್ತಿ ಇದೆ. ಈ ಥರದ್ದೆಲ್ಲ ತುಂಬ ನನಗೆ ಸಂಗೀತ ಬಿಟ್ಟು ಈ ಕ್ಷೇತ್ರಗಳು ತುಂಬ ಇಷ್ಟವಾದಂಥದ್ದು ನನಗೆ. ಈಗ February 23 ಸಿಂಗಥಾನ್ ಅಂತ, ವಾಕಥಾನು, ಮ್ಯಾರಥಾನ್ ಅಂತೀಯಲ್ಲ, ಸಿಂಗಥಾನ್ ಅಂತ ಈ ಮೀನಾಕ್ಷಿ ಟೆಂಪಲಿಂದ ಬನ್ನೇರುಘಟ್ಟರ್ ನಡ್ಕೊಂಡು ಹೋಗೋದು, ಸುಮ್ಮನೆ ಹೊಳ್ಕೊತ ಖುಷಿಯಾಗಿ ನಡ್ಕೊಂಡು ಹೋಗೋದು, ಮದ್ ಮಧ್ಯೆ ಸ್ವಲ್ಪ ಕಾಫಿ ಕುಡಿಯೋದು. ಹೀಗೆ ಸಂಗೀತ ಅಂದ್ರೆ ಎಲ್ಲೋ ಒಂದ್ ಕಡೆ ಮಧ್ಯೆ ಕುತ್ಕೊಂಡು ಹಾಡೇ, ಪ್ರಕೃತಿ ಒಳಗೆ ನಾವು ಬೆರಿಬೇಕು, ಬೆರೆಯೋದಿದೆಯಲ್ಲ. ಇನ್ನು ನೋಡಿ, ಅಂಥ ಒಳ್ಳೆ ಕಾಫಿ ಬೀಜ ಕೊಟ್ಟಂಥ ಪ್ರಕೃತಿಗೆ ನಾವು ಹೇಗೆ ನಮನ ಸಲ್ಲಿಸ್ಬೇಕು, ಹಾಗೆ ಹಾಡ್ತಾ ಹಾಡ್ತಾ ಹಾಡ್ತೇನೆ ಪ್ರಕೃತಿಗೆ ನಮ್ಮ ನಮಸ್ಕಾರ ಹೇಳಬೇಕು. ಹೀಗೆ ಹೀಗೆ ನಮ್ಮ ಬದುಕಿನ ಹೊಸ ಹೊಸ ಆಯಾಮಗಳನ್ನು ಸೃಷ್ಟಿ ಮಾಡ್ಕೊಳ್ಬೇಕು, ಅನ್ವೇಷಣೆ ಮಾಡ್ತಾನೆ ಮಾಡ್ತಾನೆ ಇರಬೇಕು, ಮತ್ತು ಅದನ್ನ ಎಂಜಾಯ್ ಮಾಡ್ತಾ ಎಂಜಾಯ್. ಅಲ್ಟಿಮೇಟ್ಲಿ ಎಲ್ಲೋ ಒಂದು ಕಡೆ ನಾವು ವಿ ಲ್ಯಾಂಡ್ ಆನ್ ಗುಡ್ ಥಿಂಗ್ಸ್. ಬೇಕಾದಷ್ಟು ವಿಚಾರಗಳನ್ನು ನಾವು ಇವತ್ತು ಯಾಕೆ ಇವತ್ತು ನಮ್ಮ ದೇಶ ಇಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಇಷ್ಟೆಲ್ಲ ಸಂಸ್ಕೃತಿ ಇದ್ದರು, ಬದುಕನ್ನು ಬರೀ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಇಟ್ಕೊಂಡ್ಬಿಟ್ರೆ ನಾನು ತುಂಬ ಚಿಕ್ಕವನಾಗ್ಬಿಡ್ತೀನಿ. ನನ್ನ ಕ್ಷೇತ್ರ ಬಿಟ್ಟು ಹೊರ ಕ್ಷೇತ್ರವನ್ನು ಓಪನ್ ಮೈಂಡೆಡ್ನೆಸ್ ನೋಡಬೇಕು, ಆವಾಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಕಾಫಿ ಒಂದು ಪಕ್ಷ ನನಗಿಷ್ಟ ಇದ್ದಿರಬಹುದು, 100 ಜನಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ನನಗಿಷ್ಟ ಇದ್ದರೆ ಬೇಡ, 100 ಜನಕ್ಕೆ ಇಷ್ಟ ಆಗುವಾಗ ನಾನು ಅವರಲ್ಲೊಬ್ಬನಾಗಬೇಕು. ದಟ್ ಈಸ್ ದಿ ಮೆಸೇಜ್ ಆಫ್ ಕಾಫಿ. ಖಂಡಿತ. ಗಾನ ಗಂಧರ್ವ ಸ್ವರ ಸಾಮ್ರಾಟ್ ಅವರ ಸ್ವರದ ಬಿಟ್ಟು ಬೇರೆ ಸ್ವರಗಳನ್ನ ಇವತ್ತು ಕೇಳಿದ್ರಿ, ನಿಮ್ಗಿಷ್ಟ ಆಯಿತು ಅನ್ಕೊಂತೀನಿ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.